ಈ ಸಂಪನ್ಮೂಲವನ್ನು ಕ್ರೋಢೀಕರಿಸಲಿಕ್ಕೆ ಬಹಳ ಸವಾಲುಗಳು ಇದೆ. ಇಂತಹ ಒಂದು ಸಂದರ್ಭದಲ್ಲಿಯೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಸಂತುಲಿತ ಮುಂಗಡ ಪತ್ರವನ್ನು ನೀಡಿದ್ದಾರೆ. ಸುಮಾರು 35,000 ಕೋಟಿ ರೂಪಾಯಿಯನ್ನು ವ್ಯಾಕ್ಸಿನೇಷನ್ಗೆ ಅವರು ಮೀಸಲಿಟ್ಟಿದ್ದಾರೆ. ಒಂದು ಮೆಟ್ರೋ ರೈಲ್ ಡೆವಲಪ್ಮೆಂಟಿಗೆ ಅದರ ಯೋಜನೆಗೆ 14,000 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದಾರೆ. ಕೊರೋನಾ ನಡುವೆ ಮೊದಲ ಬಜೆಟ್, ಮೊದಲ ಪ್ರತಿಕ್ರಿಯೆ ಏನು? ಡಾಕ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂಥ ಬಜೆಟ್ ಮೇಲ್ನೋಟಕ್ಕೆ ಜನಪ್ರಿಯ ಅಂತ ಅನಿಸ್ದಿದ್ರೂ ಕೂಡ ಸಂತುಲಿತ ಬಜೆಟ್ ಅಂತ ಹೇಳಿಕೊಂಡು ಹೇಳ್ಬೋದು. ಯಾಕಂತೇಳಿದರೆ ಕೊರೋನಾದಂತಹ ವಿಷಮ ಪರಿಸ್ಥಿತಿಯಲ್ಲಿ ಜನಪ್ರಿಯ ಬಜೆಟನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಜನಪ್ರಿಯ ಬಜೆಟ್ ಅಂತೇಳಿದರೆ ಸಬ್ಸಿಡಿಯನ್ನು ಎಲ್ರಿಗೂ ಕೂಡ ಹಂಚುವಂತಹ ಒಂದು ಸ್ಥಿತಿ. ಆದರೆ ಹಲವಾರು ಸವಾಲುಗಳು ಇದೆ. ಈ ಕೊರೋನಾದಂತಹ ವಿಷಮ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಎಷ್ಟೋ 100,000 ಕೋಟಿ ರೂಪಾಯಿ ಲಾಸ್ಟ್ ಇಯರ್ ವ್ಯಯಿಸಿದ್ದಾರೆ, ಅದನ್ನು ಹೊಂದಾಣಿಕೆ ಮಾಡಬೇಕು. ಅದೇ ರೀತಿಯಲ್ಲಿ ವಿತ್ತೀಯ ಕೊರತೆ ಕೂಡ ಹೆಚ್ಚಾಗ್ತಾ ಇದೆ. ಈ ಸರ್ತಿ 9.5% ಇದೆ. ಹಾಗಾಗಿ ಸ್ವಲ್ಪ ಬಹಳ ಈ ಸಂಪನ್ಮೂಲವನ್ನು ಕ್ರೋಢೀಕರಿಸಲಿಕ್ಕೆ ಬಹಳ ಸವಾಲುಗಳು ಇದೆ. ಇಂತಹ ಒಂದು ಸಂದರ್ಭದಲ್ಲಿಯೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಸಂತುಲಿತ ಮುಂಗಡ ಪತ್ರವನ್ನು ನೀಡಿದ್ದಾರೆ. ದೇಶದ ಆತ್ಮನಿರ್ಭರ ಕಲ್ಪನೆಗೆ ಈ ಬಜೆಟ್ ಹೇಗೆ ಪೂರಕ? ಇಲ್ಲಿ ಆತ್ಮನಿರ್ಭರ ಭಾರತ ಅಂತ ಹೇಳಿದರೆ ಇಟ್ ಈಸ್ ನಥಿಂಗ್ ಬಟ್ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ಸ್. ನಾವು ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ಸ್ಗೆ ಹೆಚ್ಚಿನ ಒತ್ತನ್ನು ನೀಡಬೇಕು ಅಂತ. ಆ ನಿಟ್ಟಿನಲ್ಲಿ ಆಮದಾಗುವಂತಹ ವಸ್ತುಗಳ ಮೇಲೆ ಹೆಚ್ಚಿನ ಸುಂಕವನ್ನು ಸರ್ಕಾರ ವಿಧಿಸಿದೆ. ಅಂದರೆ ಆಮದನ್ನು ತಗ್ಗಿಸುವುದು, ನಮ್ಮ ದೇಶದಲ್ಲಿ ಆಮದಾಗುವಂಥ ವಸ್ತುವನ್ನು ಉತ್ಪಾದಿಸುವುದು. ಆ ನಿಟ್ಟಿನಲ್ಲಿ ಸರ್ಕಾರ ಈ ಬೇರೆ ದೇಶದ ವಿದೇಶಿ ಬಂಡವಾಳಕ್ಕೆ ಯಾರು ಹೂಡ್ತಾರೆ ಅವರಿಗೆ ಹೆಚ್ಚಿನ ಸೌಕರ್ಯವನ್ನು ಅವರು ನೀಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದು 6 ಪಿಲ್ಲರ್ಸ್ ಅಂದರೆ 6 ಆಧಾರ ಸ್ತಂಭಗಳನ್ನು ಈ ಬಜೆಟ್ನಲ್ಲಿ ನಾವು ಕಾಣಬಹುದು. ಒಂದು ಆರೋಗ್ಯ ಮತ್ತು ಯೋಗಕ್ಷೇಮ. ಈ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಸಂಬಂಧಪಟ್ಟಂತೆ ಸುಮಾರು 35,000 ಕೋಟಿ ರೂಪಾಯಿಯನ್ನು ವ್ಯಾಕ್ಸಿನೇಷನ್ಗೆ ಅವರು ಮೀಸಲಿಟ್ಟಿದ್ದಾರೆ. ಅಂದರೆ ಎಲ್ರಿಗೂ ಕೂಡ ಉಚಿತವಾದಂತಹ ಲಸಿಕೆಯನ್ನು ಕೊಡಬೇಕಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ 35,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ಇನ್ನು ಅಗತ್ಯ ಬಿದ್ದಲ್ಲಿ ಇನ್ನೂ ಹೆಚ್ಚಿನ ಹಣವನ್ನು ನಾವು ವ್ಯಯಿಸ್ತೇವೆ ಅಂತೇಳುವಂಥ ವಿಚಾರವನ್ನು ಕೂಡ ಅವರು ಮಂಡಿಸಿದ್ದಾರೆ. ಎರಡನೇದು, ಈ ಮೂಲಭೂತ ಸೌಕರ್ಯ ವನ್ನು ಸೃಷ್ಟಿಸುವಲ್ಲಿ ಹೆಚ್ಚಿನ ಒತ್ತು ಈ ಮುಂಗಡ ಪತ್ರದಲ್ಲಿ ಇದೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ, ವಿದೇಶಿ ಬಂಡವಾಳ ನಮ್ಮ ದೇಶಕ್ಕೆ ಹರಿದು ಬರಬೇಕಾದರೆ, ಕೈಗಾರಿಕಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕಾದರೆ ಮೂಲಭೂತ ಸೌಕರ್ಯಗಳು ಇರಬೇಕು. ಅದು ಇಲ್ಲದಿದ್ದರೆ ಏನೂ ಕೂಡ ಮಾಡೋಲ್ಲ. ಇದು ಎರಡನೇ ಆಧಾರ ಸ್ತಂಭ. ಮೂರನೇದು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ. ಇಲ್ಲಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಹೇಳಿದರೆ ಏನು, ಕೊನೆಯ ವ್ಯಕ್ತಿ ಕೂಡ ಅಭಿವೃದ್ಧಿಯಲ್ಲಿ ಭಾಗಿಯಾಗಬೇಕು. ಆ ನಿಟ್ಟಿನಲ್ಲಿ ಅಂದರೆ ಎಲ್ಲರೂ ಕೂಡ ಸ್ಟೇಕ್ ಹೋಲ್ಡರ್ಸ್, ಅವರಿಗೆ ಸಮಾನವಾದಂಥ ಹಕ್ಕು ಇದೆ. ಹಾಗೆ ಅದು ಆ ಉದ್ದೇಶಕ್ಕೋಸ್ಕರ ಒಳಗೊಳ್ಳುವಿಕೆಯ ಅಭಿವೃದ್ಧಿ ಅಂತ ಹೇಳಿಕೊಂಡು ನಾವು ಕರೀಬೋದು. ಮೂರನೇ ಆಧಾರ ಸ್ತಂಭ. ನಾಲ್ಕನೇದು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟಿಗೂ ಕೂಡ ಈ ಬಜೆಟ್ನಲ್ಲಿ ಹೆಚ್ಚಿನ ಒತ್ತು ಇದೆ. ಐದನೇದು ಸಂಶೋಧನಾ ಮತ್ತು ಅಭಿವೃದ್ಧಿ. ಅಂದರೆ ನೀವೀಗ ಆತ್ಮನಿರ್ಭರತೆ ವಿಚಾರವನ್ನು ನೀವು ಹೇಳಿದಿರಿ. ಈ ಆತ್ಮನಿರ್ಭರತೆಯನ್ನು ನಾವು ಸಾಧಿಸಬೇಕಾದ್ರೆ ನಮ್ಮಲ್ಲಿ ಸಂಶೋಧನೆ ಸಾಕಷ್ಟು ಪ್ರಮಾಣದಲ್ಲಿ ಆಗಬೇಕು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗಬೇಕು. ಈಗ ನಮ್ಮ ದೇಶದಲ್ಲಿ ಈ ಲಸಿಕೆಯನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಆ ಲಸಿಕೆ ಇವತ್ತು ಪ್ರಪಂಚದಾದ್ಯಂತ ಎಲ್ಲರೂ ಕೂಡ ನಮಗೆ ಯಾವುದು ಆ ಲಸಿಕೆಗೆ ಹೆಚ್ಚಿನ ಬೇಡಿಕೆ ಕೂಡ ಇದೆ. ಕೊನೆಯದಾಗಿ ಕನಿಷ್ಠ ಸರ್ಕಾರ, ಅಂದರೆ ಮಿನಿಮಮ್ ಗವರ್ಮೆಂಟ್ ಆ್ಯಂಡ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂತ, ಕನಿಷ್ಠ ಸರ್ಕಾರ ಮತ್ತು ಗರಿಷ್ಠ ಆಡಳಿತ, ಈ ಕಡೆಗೂ ಕೂಡ ಹೆಚ್ಚಿನ ಒತ್ತು ನೀಡಿದೆ. ಅಂದರೆ ಡಿಜಿಟಲೈಸೇಷನ್ ಅಂತ ಹೇಳಿಕೊಂಡು ನಾವು ಕರೀತೇವೆ, ಅದಕ್ಕೂ ಕೂಡ ಈ ಯಾವುದು ಡಿಜಿಟಲೈಸೇಷನ್ಗೆ ಸಂಬಂಧಪಟ್ಟಂತೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಆಗಬೇಕಿದೆ, ಅದಕ್ಕೂ ಕೂಡ ಹೆಚ್ಚಿನ ಯಾವುದು ಒತ್ತನ್ನು ಈ ಬಜೆಟ್ನಲ್ಲಿ ನೀಡಲಾಗಿದೆ. ಈ ಬಜೆಟ್ನಿಂದ ಕೃಷಿ ವಲಯಕ್ಕೆ ಕೃಷಿಕರಿಗಾಗುವ ಲಾಭ, ಈ ಕೃಷಿಯ ಆದಾಯವನ್ನು 2022 ಒಳಗಾಗಿ ದ್ವಿಗುಣಗೊಳಿಸುವುದಕ್ಕೋಸ್ಕರ ಅದಕ್ಕೂ ಕೂಡ ಈ ಬಜೆಟ್ನಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ವಿಶೇಷವಾಗಿ ಈ ಕೃಷಿಕರಿಗೆ ನಾವು ಪ್ರೋತ್ಸಾಹವನ್ನು ನೀಡಬೇಕಾದರೆ, ಅವರಿಗೆ ನಾವು ಸಹಾಯ ಹಸ್ತವನ್ನು ಚಾಚಬೇಕಾದರೆ ಸಾಕಷ್ಟು ಸಂಪನ್ಮೂಲದ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಎಗ್ರಿಕಲ್ಚರಲ್ ಸೆಸ್ ಅಂತ ತಿಳ್ಕೊಂಡು ಅವರು ಈ ಸರ್ತಿ ಆ ಕನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಾವು ಏನು ಪರ್ಚೇಸ್ ಮಾಡ್ತೇವೆ ಅದರಲ್ಲಿ ಇಷ್ಟು ಪರ್ಸೆಂಟ್, ಅಂದರೆ ಬೇರೆ ಬೇರೆ ವಸ್ತುವಿಗೆ ಅನುಗುಣವಾಗಿ. ಈಗ ಮದ್ಯಪಾನ ಪ್ರಿಯರಿಗೆ
ಅವರಿಗೆ ಅಗ್ರಿಕಲ್ಚರ್ ಸ್ಟ್ರೆಸ್ ಕೆಲವೊಂದು ಅಂದರೆ ಇಂಪೋರ್ಟೆಡ್ ಯಾವುದು ಡ್ರಿಂಕ್ಸ್ ಎಲ್ಲ ತಗೊಳ್ತಾರಲ್ಲ ಅವರಿಗೆ 100% ಹೆಚ್ಚು ಮಾಡಿದ್ದಾರೆ. ಯಾವುದು ಸೆಸ್ಸನ್ನು ಹೆಚ್ಚು ಮಾಡಿದ್ದಾರೆ, ಸೆಸ್ ಅಂತ ಹೇಳಿದರೆ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಷ್ಟೇ, ಅಂದರೆ ತೆರಿಗೆಯ ಮೇಲೆ ತೆರಿಗೆ, ಅಂದರೆ ಡಬಲ್ ಅಲ್ಲ, ಯಾವುದು ಪ್ರೈಸ್ ಡಬಲ್ ಆಗುವುದು ಅಲ್ಲ. ಸೊ ಆ ರೀತಿಯಲ್ಲಿ ಆ ಮೂಲಕ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಅವರ ಮೂಲಭೂತ ಸೌಕರ್ಯವನ್ನು ಅಭಿವೃದ್ಧಿಪಡಿಸುವುದು, ನೀರಾವರಿ ಸೌಕರ್ಯವನ್ನು ಅಭಿವೃದ್ಧಿಪಡಿಸುವುದು, ಅದೇ ರೀತಿಯಲ್ಲಿ ಕನಿಷ್ಠ ಬೆಂಬಲ ಬೆಲೆಯನ್ನು ಕೂಡ ಅವರಿಗೆ ಹೀಗೆ ಗೋಧಿ ಇರಬಹುದು ಅಥವಾ ದವಸ ಧಾನ್ಯಗಳು ಇರಬಹುದು ಅದಕ್ಕೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕೂಡ ಅವರು ಘೋಷಿಸಿದ್ದಾರೆ. ಸೊ ರೈತರಿಗೆ ಯಾವುದೇ ರೀತಿಯ ಗೊಂದಲಗಳು ಇಲ್ಲ, ರೈತರಿಗೆ ಬೇಕಾದಂತಹ ಎಲ್ಲ ಸೌಕರ್ಯಗಳು ಈ ಬಜೆಟ್ನಲ್ಲಿ ಒಳಗೊಂಡಿದೆ. ಓನ್ಲಿ ಥಿಂಗ್ ಅಂತೇಳಿದರೆ ಪರಿಣಾಮಕಾರಿಯಾಗಿ ಯೋಜನೆ ಜಾರಿಯಾಗಬೇಕಾಗಿದೆ ಅಷ್ಟೇ. ಇದು ಕೃಷಿಕರ ಮೇಲೆ ಹಾಕುವುದು ಅಲ್ಲ, ಇದು ಜನಸಾಮಾನ್ಯರ ಮೇಲೆ ಸೆಸ್ಸನ್ನು ವಿಧಿಸುವುದು. ನಾನು ಒಂದು ಶಾಪಿಗೆ ಹೋಗ್ತೇನೆ, ಶಾಪಿಗೆ ಹೋಗಿ ಕಾಬೂಲ್ ಚನಾ ಅಂದರೆ ಕಾಬೂಲ್ ಕಡಲೆಯನ್ನು ಖರೀದಿಸ್ತೇನೆ ಅಂದರೆ ಅದು ವಿಶೇಷ ಹೈಲೈಟ್ ಈ ಬಜೆಟ್ನಲ್ಲಿ. ಅದನ್ನು ಖರೀದಿಸಿದಾಗ ಅದರ ಮೇಲೆ 35% ಸೆಸ್, 35% ಸೆಸ್ ಅಂತ ಹೇಳಿದರೆ ಅಲ್ಲಿ ಜಿ ಎಸ್ ಟಿ ಇರ್ತದೆ, ಆ ಜಿ ಎಸ್ ಟಿದು 35% ಏನಾಗ್ತದೆ, ಅದು ರೈಸ್ ಆಗ್ತದೆ ಅಷ್ಟೇ, ಅದರ ಪಾಲು ಮಾತ್ರ, ಸ್ಮಾಲ್ ಕಂಪೋನೆಂಟ್. ಈಗ ಉದಾಹರಣೆಗೆ ಪೆಟ್ರೋಲ್ ಬೆಲೆ 2.5 ರೂಪಾಯಿ ಹೆಚ್ಚಾಯಿತು ಅಂದರೆ ಅದು ಸೆಸ್ ಹಾಕಿ, ಅದೇ ರೀತಿಯಲ್ಲಿ ಡೀಸೆಲ್ ಬೆಲೆ 4 ರೂಪಾಯಿ ಹೆಚ್ಚಾಯಿತು, ಅದು ಕೂಡ ಸೆಸ್ ಹಾಕಿದ್ದರಿಂದ, ಅಗ್ರಿಕಲ್ಚರಲ್ ಕೃಷಿ ಸೆಸ್ ಹಾಕಿದ್ದರಿಂದ ಹೆಚ್ಚಾಗಿದೆ. ಹಾಗಾಗಿ ಪ್ರತಿ ವಸ್ತುವಿನ ಮೇಲೆ ಅಂದರೆ ಆ ವಸ್ತುವಿಗೆ ಅನುಗುಣವಾಗಿ, ಯಾಕಂತ ಹೇಳಿದರೆ ಮೆರಿಟ್ ಗೂಡ್ಸ್ ಅಂತ ಇರ್ತದೆ, ಮೆರಿಟ್ ಗೂಡ್ಸಿಗೆ ಅವರು ಕನಿಷ್ಠ ಸೆಸ್ಸನ್ನು ಹಾಕ್ತಾರೆ, ಆದರೆ ಮೆರಿಟ್ ಗೂಡ್ ಅಲ್ಲದೇ ಇರುವಂಥ ಈ ಐಷಾರಾಮಿ ವಸ್ತುಗಳು ಇರ್ತದೆ, ನಮಗೆ ಅವಶ್ಯಕ ಅಲ್ಲದಂಥ ವಸ್ತುಗಳು ಇರ್ತದೆ. ಈಗ ಸಿಗರೇಟ್ ಇರ್ಬೋದು ಅಥವಾ ತಂಬಾಕು ಇರ್ಬೋದು, ಮದ್ಯ ಇರ್ಬೋದು, ಅಂಥ ವಸ್ತುವಿಗೆ ಹೆಚ್ಚು ಸೆಸ್ ಹಾಕ್ತಾರೆ ಅವರು, ಅಂದರೆ ಒಂದು ಕಡೆಯಲ್ಲಿ ಅನುಭೋಗ ಕಡಿಮೆ ಆಗಬೇಕು ಅಂತ ಹೇಳುವಂಥ ಒಂದು ದೃಷ್ಟಿಯಲ್ಲಿ. ಕರ್ನಾಟಕಕ್ಕೆ ಈ ಬಜೆಟ್ ಪೂರಕವಾಗಿದೆ, ಕರ್ನಾಟಕ ಜನತೆಗೆ ಸಂಬಂಧಪಟ್ಟ ಹಾಗೆ ಒಂದು ಹೈಲೈಟ್ ಏನಂತೇಳಿದರೆ ಈ ಬಜೆಟಲ್ಲಿ ಒಂದು ಮೆಟ್ರೋ ರೈಲ್ ಡೆವಲಪ್ಮೆಂಟಿಗೆ ಅದರ ಯೋಜನೆಗೆ 14,000 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದಾರೆ. ಆದರೆ ಉಳಿದ ಭಾರತಕ್ಕೆ ಸಂಬಂಧಪಟ್ಟಂತೆ ಯಾವ ಯೋಜನೆಗಳು ಇದೆ ಆ ಎಲ್ಲ ಯೋಜನೆಗಳ ಭಾಗ ಪಾಲು ನಮ್ಮ ಕರ್ನಾಟಕಕ್ಕೂ ಕೂಡ ಸಿಗ್ತದೆ. ಆದರೆ ಸ್ಪೆಸಿಫಿಕ್ಕಾಗಿ ಇನ್ನೂ ಹಲವಾರು ಯೋಜನೆಗಳು ಇರಬಹುದು, ಆದರೆ ನಾಳೆ ಅದರ ಎಲ್ಲ ಪಿಕ್ಚರ್ ಕೂಡ ಸಿಕ್ಕುವಂಥ ಒಂದು ಸಾಧ್ಯತೆ ಇದೆ. ಅಭಿವೃದ್ಧಿಯ ದೃಷ್ಟಿಯಿಂದ ಈ ಬಜೆಟ್ ಪರಿಣಾಮಕಾರಿಯಾಗಿದೆ. ಈಗ ಜನಸಾಮಾನ್ಯರು ಈ ಬಜೆಟನ್ನು ನೋಡಿದಾಗ ಅಂದರೆ ಪ್ರತಿಯೊಬ್ಬರು ಕೂಡ ಹೇಗೆ ನೋಡ್ತಾರೆ ಅಂತೇಳಿದರೆ ನನಗೆ ಯಾವ ಲಾಭ ಇದೆ ಅಂತ ಬಜೆಟನ್ನು ವಿಶ್ಲೇಷಿಸುವುದೇ ಹಾಗೆ. ಈಗ ನಾನು ಒಬ್ಬ ಸರ್ಕಾರಿ ನೌಕರ, ನನಗೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಕನ್ಸೆಷನ್ ಉಂಟಾ ಅಂತ ಇಲ್ಲ, ಈ ಬಜೆಟಲ್ಲಿ ಅದು ಇಲ್ಲ. ಜನಸಾಮಾನ್ಯರು ಮೇಲ್ನೋಟಕ್ಕೆ ಅವರಿಗೆ ಏನು ಈ ಬಜೆಟ್ನಲ್ಲಿ ಏನೂ ಇಲ್ಲ ಅಂತೇಳುವಂಥ ಒಂದು ಕೊರಗು ಇರಬಹುದು. ಆದರೆ ಈ ಬಜೆಟನ್ನು ಮಂಡಿಸುವುದು ಒಂದು ಭಾಳ ಸವಾಲಿನ ಒಂದು ಕಾರ್ಯ, ಅದು ಸಾಮಾನ್ಯವಾಗಿ ಯಾರಿಗೂ ಕೂಡ ಮಂಡಿಸಲಿಕ್ಕೆ ಸಾಧ್ಯ ಆಗದಂಥ ಒಂದು ಸ್ಥಿತಿ ಇದೆ. ಅಂತಹ ಸಂದರ್ಭದಲ್ಲಿ ಒಂದು ಆರ್ಥಿಕ ಸ್ಥಿರತೆಯನ್ನು ಕಾಪಾಡುವುದಕ್ಕೋಸ್ಕರ ಡಾಕ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಎಲ್ಲ ಕ್ರಮಗಳನ್ನು ಈ ಬಜೆಟ್ನಲ್ಲಿ ಕೈಗೊಂಡಿದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್.